ಮತ್ತೊಂದು ನ್ಯಾಷನಲ್ ನ್ಯೂಸ್ ನನ್ನೇ ಆಗಿ ಹೇಳಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಒಟ್ಟೊಟ್ಟಿಗೆ ಬಂದು ಪತ್ರಿಕಾಗೋಷ್ಠಿ ನಡೆಸಿ ನಡೆಸಿದ್ರೂ ಇಲ್ಲವೋ ಅಥವಾ ನಡೆಸಿದ್ರೂ ಯಾವುದೋ ಕಾಲ ಆಗಿತ್ತು ಮೊನ್ನೆ ಮಾಡಿದ್ರು ಅಕೌಂಟ್ ಸೀಸ್ ಮಾಡಿದ ವಿಷಯಕ್ಕೆ ಎಲೆಕ್ಷನ್ ಹತ್ತಿರ ಬಂದಿದೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ನಾಲ್ಕು ಅಕೌಂಟ್ಗಳನ್ನು ಇನ್ಕಮ್ ಟ್ಯಾಕ್ಸ್ನವ್ರು ಸೀಸು ಮಾಡಿ ಮಾಡಿಟ್ಟುಬಿಟ್ಟಿದ್ದಾರೆ ಅದರಿಂದ ದುಡ್ಡು ತೆಗಿಯಂಗಿಲ್ಲ ಚೆಕ್ ಕೊಡೋಂಗಿಲ್ಲ ಗೂಗಲ್ ಪೇ ಮಾಡೋಂಗಿಲ್ಲ ಫೋನ್ಪೇ ಮಾಡೋಂಗಿಲ್ಲ ಹಂಗೆ ಆಗಿಬಿಟ್ಟಿದೆ ಪರಿಸ್ಥಿತಿ ಪ್ರಚಾರಕ್ಕೆ ಎರಡು ರೂಪಾಯಿ ದುಡ್ಡು ಇಲ್ಲದಂಗೆ ಆಗಿದೆ ನಮ್ಮ ಹತ್ರ ಅಂತ ರಾಹುಲ್ ಗಾಂಧಿ ಹೇಳಿದ್ರು ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಇದನ್ನು ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟ್ಗೆ ಹೋಗಿದ್ರು ಹೈಕೋರ್ಟು ರಿಲೀಫ್ ಕೊಡಲಿಲ್ಲ ಐ ಟಿ ಟ್ರಿಬ್ಯೂನಲ್ ಇದೆ ನೀವು ಅಲ್ಲೇ ಬಗ್ಗೆ ನಮ್ಮ ತನಕ ಬರಲೇಬೇಡಿ ಅಂತ ಹೈಕೋರ್ಟ್ನವರು ಹೇಳಿಬಿಟ್ರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದು ಗೊತ್ತಿತ್ತು ಮೇಲ್ಮನೆ ವಿಚಾರಣೆಗೆ ಬರುತ್ತೆ ಅನ್ನೋದು ಗೊತ್ತಿತ್ತು ವಿಚಾರಣೆ ಆಗಿದೆ ಜಡ್ಜ್ಮೆಂಟ್ ಮಾತ್ರ ಬಾಕಿ ಇದೆ ಅಂತ ಅಷ್ಟರಲ್ಲಿ ಒಂದು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದು ಐ ಟಿ ಟ್ರಿಬ್ಯೂನಲ್ಲಿನ ಆದೇಶವನ್ನು ಪ್ರಶ್ನಿಸಿಕೊಂಡು ಕಾಂಗ್ರೆಸ್ ಪಕ್ಷ ಹೈಕೋರ್ಟಿಗೆ ಹೋಗಿದ್ದು ಐ ಟಿ ಟ್ರಿಬ್ಯುನಲ್ನ ಅವ್ರು ಕರೆಕ್ಟ್ ಇದೆ ಅದು ಅಂತ ಹೇಳಿದ್ರು ಆಗಿದ್ದೇನು ಈ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಮ್ಯಾಟ್ರ ಇದು ಕಾಂಗ್ರೆಸ್ ಪಕ್ಷ ತನಗೆ ಬಂದಿದ್ದ ಹಣದಲ್ಲಿ ಐನೂರ ಇಪ್ಪತ್ತು ಕೋಟಿ ರೂಪಾಯಿ ಆದಾಯವನ್ನು ಬಚ್ಚಿಡೋದಕ್ಕೆ ಪ್ರಯತ್ನ ಪಡ್ತು ಅಂತ ಒಂದು ಅಲಿಗೇಷನ್ ಬಂತು ಐನೂರ ಇಪ್ಪತ್ತು ಕೋಟಿ ರೂಪಾಯಿ ದುಡ್ಡು ಬಂದಿದ್ದು ಬಚ್ಚಿಡುವ ಪ್ರಯತ್ನ ಮಾಡಿದ್ರು ಅಂತ ಹಂಗೆ ಮಾಡ್ತಾರೆ ಏನು ಐ ಟಿ ರಿಟರ್ನ್ ಲೇಟಾಗಿ ಫೈಲ್ ಮಾಡೋದು ಎಲ್ಲ ಆಗಿ ಇನ್ಕಮ್ ಟ್ಯಾಕ್ಸ್ನವರು ದಂಡ ಹಾಕ್ತಾರೆ ನೂರ ಐದು ಕೋಟಿ ರೂಪಾಯಿ ದಂಡ ಹಾಕ್ತಾರೆ ನೂರ ಐದು ಕೋಟಿ ರೂಪಾಯಿ ಮೇಲೆ ಕ್ಯಾಶ್ ಡೆಪಾಸಿಟ್ಸ್ ಆಗ್ತವೆ ಹದಿನಾಲ್ಕೂವರೆ ಲಕ್ಷ ಹದಿನಾಲ್ಕು ಲಕ್ಷ ನಲವತ್ತು ಸಾವಿರ ಆ ವಿಷಯದಲ್ಲೂ ಕೂಡ ನೂರ ಐದು ಕೋಟಿ ರೂಪಾಯಿ ದಂಡ ಹಾಕ್ತಾರೆ ಎರಡು ಸೇರಿ ಇನ್ನೂರ ಹತ್ತು ಕೋಟಿ ರೂಪಾಯಿ ದಂಡ ಆ ದಂಡ ಕೊಡಲಿಲ್ಲ ದಂಡ ಕಟ್ಟಿಲ್ಲ ನೀವು ಅನ್ನೋ ಕಾರಣಕ್ಕೆ ಅವರ ಅಕೌಂಟ್ಗಳನ್ನು ಫ್ರೀಸ್ ಮಾಡೋದು ಕಾಂಗ್ರೆಸ್ ಏನು ಹೇಳುತ್ತಾವಾಗ ನಾವು ಐ ಟಿ ಟ್ರಿಬ್ಯುನಲ್ ಕೇಸ್ ಹಾಕಿದ್ದೀವಿ ಇಷ್ಟು ಇಷ್ಟು ದಂಡ ತುಂಬ ಜಾಸ್ತಿ ಹಾಕಿದ್ದೀರಿ ನೀವು ಇಷ್ಟು ದಂಡ ತಪ್ಪು ಅಂತ ಕೇಸ್ ಹಾಕಿದ್ದೀವಿ ಆ ಕೇಸ್ ಇನ್ನೂ ನಡೀತಾ ಇದೆ ಯಾಕೆ ಫ್ರೀಸ್ ಮಾಡಿದ್ರಿ ಫ್ರೀಸ್ ಮಾಡಿದ್ದನ್ನು ಪ್ರಶ್ನೆ ಮಾಡಿಕೊಂಡು ಟ್ರಿಬ್ಯುನಲ್ಗೆ ಹೋದರೆ ಟ್ರಿಬ್ಯುನಲ್ ಏನು ಹೇಳ್ತು ಅಕೌಂಟ್ ನಿಮ್ಮದು ಫ್ರೀಸ್ ಆಗಿಲ್ಲ ನೂರ ಹದಿನೈದು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಅದರಲ್ಲಿ ಮೇಂಟೈನ್ ಮಾಡಿ ನೀವು ನೂರ ಹದಿನೈದು ಕೋಟಿ ರೂಪಾಯಿ ನಿಮ್ಮ ಅಕೌಂಟ್ನಲ್ಲಿ ಇರಬೇಕು ನೂರ ಹದಿನೈದು ಕೋಟಿಯ ಮೇಲ್ಗಡೆ ಏನಿರುತ್ತಲ್ಲ ಅಷ್ಟು ದುಡ್ಡನ್ನು ನೀವು ನಿಮಗೆ ಹೆಂಗೆ ಬೇಕೋ ಹಂಗೆ ಖರ್ಚು ಮಾಡ್ಕೊಳ್ಳಿ ಅಂತ ಅದರಲ್ಲಿ ಇದ್ದಿದ್ದು ಅರವತ್ತೈದು ಕೋಟಿ ಅಕೌಂಟ್ನಲ್ಲಿ ಟೋಟಲ್ ಇದ್ದಿದ್ದು ಅರವತ್ತೈದು ಕೋಟಿ ಐ ಟಿ ಟ್ರಿಬ್ಯುನಲ್ ಏನು ಹೇಳ್ತಾ ಇದೆ ನೂರ ಹದಿನೈದು ಕೋಟಿ ರೂಪಾಯಿ ನಿಮ್ಮ ಅಕೌಂಟ್ನಲ್ಲಿ ಇರಬೇಕು ಆ ನೂರ ಹದಿನೈದು ಕೋಟಿ ಕೈ ಹಚ್ಚಂಗಿಲ್ಲ ಆದರೆ ಮೇಲ್ಗಡೆ ನೀವು ಎಷ್ಟಾರು ಹಾಕ್ಕೊಳ್ಳಿ ಎಷ್ಟಾರು ಚೆಕ್ ಕೊಟ್ಕೊಳ್ಳಿ ನೂರ ಹದಿನೈದು ಮಿನಿಮಮ್ ಬ್ಯಾಲೆನ್ಸ್ ಮಿನಿಮಮ್ ಬ್ಯಾಲೆನ್ಸ್ ಹಾಂ ನಮ್ಮ ನಮಗೆಲ್ಲ ಇರುತ್ತಲ್ಲ ಐದು ಸಾವಿರ ಹತ್ತು ಸಾವಿರ ಮೈಂಟೈನ್ ಮಾಡಬೇಕು ಅವ್ರಿಗೆ ನೂರ ಹದಿನೈದು ಕೋಟಿ ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ಅಂತಾರೆ ಆ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟಿಗೆ ಹೋಗಿದ್ದರು ಹೈಕೋರ್ಟು ಇದು ಐ ಟಿ ಟ್ರಿಬ್ಯುನಲ್ನಲ್ಲೇ ಬಗೆಹರಿಬೇಕು ನಮ್ಮ ತನಕ ಬರಲೇಬೇಡಿ ಅಂದರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರು ಹೇಳಿದರು ಆರ್ ಎಸ್ ಎಸ್ಸು ಬಿ ಜೆ ಪಿಯವರಿಗೆ ಅವರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ ಸಂವಿಧಾನದ ಮೇಲೆ ಗೌರವ ಇಲ್ಲ ಮೊದಲಿಂದಾನೂ ಇದನ್ನು ನಾವು ಹೇಳ್ತಾ ಬಂದಿದ್ದೀವಿ ತಮ್ಮ ನಡವಳಿಕೆಯ ಮೂಲಕ ತಮ್ಮ ನಿಲುವನ್ನು ಅನೇಕ ಸಲ ಇವರು ಪ್ರೂವ್ ಮಾಡಿದ್ದಾರೆ ಸರ್ವಾಧಿಕಾರದ ಮೇಲೆ ನಂಬಿಕೆ ಇಟ್ಟಂತಹ ಜನ ಇವರು ಸರ್ವಾಧಿಕಾರ ಪ್ರದರ್ಶನ ಮಾಡಿದ್ದಾರೆ ಯಾವುದೇ ಚುನಾವಣೆ ಸಂವಿಧಾನಬದ್ಧವಾಗಿರಬೇಕು ಮುಕ್ತವಾಗಿರಬೇಕು ಪಾರದರ್ಶಕವಾಗಿರಬೇಕು ಎಲ್ರಿಗೂ ಮುಕ್ತ ಅವಕಾಶ ಇರಬೇಕು ಇನ್ನು ಡಿ ಕೆ ಶಿವಕುಮಾರ್ ಹಣ ಸೀಸ್ ಮಾಡ್ಕೊಂಡ್ಬಿಟ್ರೆ ಎಲೆಕ್ಷನ್ ಮಾಡೋದು ಹೆಂಗೆ ನಾವು ಪ್ರಚಾರ ಮಾಡೋದು ಹೆಂಗೆ ಖರ್ಚು ವೆಚ್ಚ ಎಲ್ಲಿಂದ ಭರಿಸೋಣ ನಲವತ್ತು ವರ್ಷದ ರಾಜಕಾರಣದಲ್ಲಿ ಇಂಥದ್ದನ್ನ ನಾವು ಯಾವತ್ತೂ ನೋಡಿರಲಿಲ್ಲ ಅಂತಿದ್ದಾರೆ ಕೇಳಿಸ್ಕೊಳ್ಳಿ ಬಿಜೆಪಿ ಹೇಳ್ತಾ ಇದ್ದೀವಿ ಪ್ರಜಾಪ್ರಭುತ್ವದಲ್ಲಿ ಇಲ್ಲ ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಸಂಸದೀಯ ವ್ಯವಸ್ಥೆಯಲ್ಲಿ ಕೂಡ ಹೇಳ್ತಾ ಇದ್ದೀವಿ ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಭೇಟಿ ಅನೇಕ ಪ್ರಸಂಗಗಳಲ್ಲಿ ಸರ್ವಾಧಿಕಾರವನ್ನ ಅವರು ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಯಾವುದೇ ಚುನಾವಣೆ ನಮ್ಮ ಸಂವಿಧಾನದ ರೀತಿಯ ಬ್ಲಾಕ್ ಮಾಡುವ ಸರ್ಕಾರ ಇದೆ ಸರ್ಕಾರದಲ್ಲಿ ಸರ್ಕಾರ ಇದೆ ಸಿಬಾರಿಟಿ ಕೊಡ್ತಿರ್ತಾರೆ ಈಗ ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಪಾರ್ಟಿಯಿಂದ ಕೊಡುತ್ತೆ ಏನು ನಾಲ್ಕು ದಿನ ಕೊಡುವುದು ನೋಡ್ರಿ ತೆಗೆದುಕೊಂಡು ಬಂದ್ರೆ ಅದನ್ನೆಲ್ಲ ಸೀಸ್ ಮಾಡಿದ್ರೆ ಹೆಂಗೆ ಎಲೆಕ್ಷನ್ ಮಾಡೋದು ತಾವೇ ತೆಗೆದುಕೊಳ್ತಾ ಇಲ್ಲಿ ಯಾರು ದುಡ್ಡು ಕಟ್ಟಲಿಕ್ಕೆ ಆಗುದಿಲ್ಲ ಯಾರು ನಾವು ಅಕೌಂಟ್ ಇದ್ದೇನೆ ತುಂಬಿಸ್ಕೊಂಡಿರ್ತೀವಿ ಅಕೌಂಟ್ ಲೆಕ್ಕ ಇಟ್ಟಿರ್ತೀವಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಖಗೋಲಿ ಇದು ಮೊದಲನೇ ಬಾರಿಗೆ ನನ್ನ ನಮ್ಮ ಸಿದ್ದರಾಮಯ್ಯವರ ನಲವತ್ತು ವರ್ಷಕ್ಕೂ ಹೆಚ್ಚು ರಾಷ್ಟ್ರ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್